ಜನ ಬಂದು ನೋಡಿದೆ ಅಂತ ಅದು ಇಲ್ಲಿವರೆಗೂ ದಯವಿಟ್ಟು ಎಲ್ರಿಗೂ ಒಂದಿಲ್ಲ ಅದು ಇಲ್ಲಿವರೆಗೂ ಕಾಂಟ್ರವರ್ಸಿಗಳನ್ನ ನೀವು ಸಾಕಷ್ಟು ನೋಡಿದ್ದೀರಾ ಕಾಂಟ್ರವರ್ಸಿನ ಗಿಮಿಕ್ಗಳನ್ನ ಥಿಯೇಟರ್ಗೆ ಬರಲಿ ಅಂತ ಯಾವುದು ಮಾಡಿಲ್ಲ ಥಿಯೇಟರ್ನಲ್ಲಿ ಇವತ್ತು ನಿಜ ಹೇಳ್ತಾ ಇದ್ದೀನಿ ಥಿಯೇಟರ್ನಲ್ಲಿ ಇವತ್ತು 35-30% ಮಾತ್ರ ಆಡಿಯನ್ಸ್ ಇದ್ದಾರೆ ಅವರು ಒಳ್ಳೆ ಕನ್ನಡ ಸಿನಿಮಾಗೆ ಈ ಒಂದು ಏನು ಆಡಿಯನ್ ಇದರಲ್ಲಿ ಈ ಆಡಿಯನ್ ಸಾಲಲ್ಲ ಆಕ್ಚುಲಿ ಮಿನಿಮಮ್ 60-70% ಜನ ಕನ್ನಡಿಗರು ಈ ತರದ ಸಿನಿಮಾಗಳನ್ನು ನೋಡಿದ್ರೆ ಮಾತ್ರ ಒಳ್ಳೆದಾಗುತ್ತೆ ಅದರಿಂದ ನಾವೆಲ್ಲರೂ ಸಿನಿಮಾ ಇಡೀ ಟೀಮ್ ಫೈಟ್ ಮಾಡಿದ್ದು ನಿಮ್ಮ ಸಿನಿಮಾ ತೋರಿಸ್ಬೇಕು ಅಂತ ಮತ್ತು ನಿಮಗೆ ಎಲ್ಲರಿಗೂ ಸಿನಿಮಾ ನೋಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ ಇನ್ನೂ ಸಾಕಷ್ಟು ಸಮಯ ಇದೆ ಇವತ್ತು ಭಾನುವಾರ ನ್ಯೂ ಇಯರ್ ಅಲ್ಲಿ ನೀವೆಲ್ಲರೂ ಪಾರ್ಟಿಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತೀರಾ ನಮಗೂ ಅರ್ಥ ಆಗುತ್ತೆ ಆದರೆ ಅಟ್ಲೀಸ್ಟ್ ನಾಳೆಯಿಂದ ನೀವೆಲ್ಲರೂ ಕನ್ನಡ ಸಿನಿಮಾಗಳನ್ನು ನೋಡ್ತೀರಾ ಕನ್ನಡ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರುವಂಥ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು ನಾಳೆ ಬೆಳಿಗ್ಗೆ OTTಲಿ ಬರುತ್ತೆ ಅಂತ ದಯವಿಟ್ಟು ಕಾಯ್ಬೇಡಿ OTTಲಿ ಈ ಸಿನಿಮಾ ಬರಲ್ಲ ಅದರಿಂದ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಮಾಡಿ ಅರುಗೌಡ ಅದು ನೀವೊಂದು ಕೇಳಿದ್ರೆ ಯಾವುದೇ ಆದಂಥ ಅರುಗೌಡನ್ನು ನಾವು ಬಂದ್ಬಿಟ್ಟು ಪ್ರಮೋಷನ್ ಮಾಡಬಾರ್ದು ಅನ್ನೋದು ಯಾವ ಉದ್ದೇಶ ಇರಲಿಲ್ಲ ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇದು ಅಂದರೆ ಸಿನಿಮಾದ ರಿಲೀಸ್ ಆಗೋವರೆಗೂ ಈ ಕ್ಯಾರೆಕ್ಟರ್ ಏನು ಅನ್ನೋದನ್ನು ರಿವೀಲ್ ಮಾಡಬಾರ್ದಾಗಿತ್ತು ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ನ ನಾವು ರಿವೀಲ್ ಮಾಡಿಲ್ಲ ಟ್ರೇಲರಲ್ಲೂ ಅಷ್ಟೇ ಮಾಸ್ಕ್ ಹಾಕೊಂಡು ನಾವು ಈ ಕ್ಯಾರೆಕ್ಟರ್ನ ತೋರಿಸಿದ್ದು ಥಿಯೇಟರಲ್ಲಿ ಬಂದ ಆದಮೇಲೆ ಈ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಅರುಗೌಡನ ಇಲ್ಲಿವರೆಗೂ ಹೈಡ್ ಮಾಡಿ ಇಟ್ಟಿದ್ದು ಅದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಮುಂದೆ ಕರ್ಕೊಂಬಂದಿದ್ದೀವಿ ಇವ್ರನ್ನು ಹೈಡ್ ಮಾಡೋಕ್ಕೆ ಯಾವುದೇ ರೀಸನ್ ಇರಲಿಲ್ಲ ನಾನೇ ಇವ್ರಿಗೆ 2 ಪ್ರೆಸ್ ಮೀಟಿಗೆ ಬರಬಾರ್ದು ಅಂತ ಹೇಳಿದ್ದೀನಿ ಮತ್ತು ಪ್ರೀಮಿಯರ್ ಶೋಗೂ ನಾನೇ ಬರಬಾರ್ದು ಅಂತ ಹೇಳಿದ್ದೀನಿ ಬಿಕಾಸ್ ಯಾಕೆಂತಂದರೆ ಈ ಕ್ಯಾರೆಕ್ಟರ್ ಒಂದು ಹೈಡ್ ಆಗಿರೋ ಕ್ಯಾರೆಕ್ಟರು ಇದನ್ನು ರಿವೀಲ್ ಮಾಡಬಾರ್ದಾಗಿತ್ತು ಅದಕ್ಕೋಸ್ಕರ ನಾವು ಈ ಕ್ಯಾರೆಕ್ಟರ್ ಹೈಡ್ ಆಗಿ ಇಟ್ಟಿದ್ದು ಸಿನಿಮಾ ರಿಲೀಸ್ ಆಗಿ 2ನೇ ದಿನಕ್ಕೆ ಇವ್ರನ್ನ ಕರ್ಕೊಂಬಂದಿದ್ದು ಈ ಕ್ಯಾರೆಕ್ಟ್ರು ತೋರಿಸ್ಬೇಕು ಮತ್ತು ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರುಗೌಡ ಹೀರೋ ಆಗಿ ಅವರು ಮಾಡಿದ್ದಾರೆ ಆಮೇಲೆ ಈ ಕ್ಯಾರೆಕ್ಟರ್ನ ಅವರು ಒಪ್ಕೊಂಡು ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಆಲ್ರೆಡಿ ಹೀರೋ ಆಗಿ ಮಾಡಿರೋರು ಈ ಥರದೊಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಈ ಥರದೊಂದು ನೆಗೆಟಿವ್ ಕ್ಯಾರೆಕ್ಟರ್ನ ಮಾಡೋಕ್ಕೂ ಒಂದು ಗಟ್ಟಿಸ್ಬೇಕು ಅದನ್ನು ಅವರು ಈ ಡಿಸಿಷನ್ನ ತೊಗೊಂಡು ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ಫುಲ್ ಇಡೀ ಚಿತ್ರತಂಡ ಹೋಪ್ಫುಲ್ಲಿ ನಾಳೆಯಿಂದ ಸಿನಿಮಾ ಚೆನ್ನಾಗಾಗುತ್ತೆ ಎಲ್ಲರೂ ವರ್ಕು ತುಂಬ ಚೆನ್ನಾಗಿದೆ ಎಲ್ಲರೂ ಕೊನೆಯ ಒಂದು 40 ನಿಮಿಷದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ಬಿಫೋರ್ ಪ್ರೀ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಸಿನಿಮಾ ತುಂಬ ಟೇಕಪ್ ಆಗುತ್ತೆ ತುಂಬ ಇಷ್ಟ ಆಗಿದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಥರದ್ದು ಸಿನಿಮಾಗಳು ಪದೇ ಪದೇ ನಾವು ಮಾಡಬೇಕು ಅಂತಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕು ಮತ್ತು ನಿಮ್ಮದೊಂದು ಧೈರ್ಯ ಬೇಕು ನೀವು ಥಿಯೇಟ್ರಿಗೆ ಬಂದು ಈ ಥರದ ಸಿನಿಮಾಗಳನ್ನು ಸಪೋರ್ಟ್ ಮಾಡಿದ್ರೆ ಡೆಫಿನೆಟಾಗಿ ಕನ್ನಡದಲ್ಲೂ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಕನ್ನಡದಲ್ಲೂ ಬರುತ್ತೆ ಬೇರೆ ಭಾಷೆಯವರಿಗೆ ಕಮೆಂಟ್ಸ್ ಮಾಡೋರಿಗೆ ಬೇರೆ ಭಾಷೆ ನೋಡಿ ಕಮೆಂಟ್ ಮಾಡೋರಿಗೆ ಇದೊಂದು ಆನ್ಸರ್ ಆಗಿರುತ್ತೆ ಅಂತ ನಾನು ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ಸೊ ಇದ್ರ ಜೊತೆಗೆ ಐ ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಥಿಂಗ್ ನಮ್ಮ ಡೈರೆಕ್ಟ್ ಒಂಚೂರು ಮುಂದೆ ಬರಬೇಕು ಸಿನಿಮಾದಲ್ಲಿ ಅಫ್ಕೋರ್ಸ್ ಕಾಂಟ್ರವರ್ಸಿಗಳೆಲ್ಲ ಆಯಿತು ಎಲ್ಲರಿಗೂ ಗೊತ್ತಿರೋದು ಬಟ್ ಅದೊಂದು ನನಗೆ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳಕ್ ಆಗಲಿಲ್ಲ ಡೈರೆಕ್ಷನ್ ಮಾಡಿದ ಅಜಯ್ ರಾವ್ ಅವರು ಅಂತ ಸುಮಾರು ಕಡೆ ಐ ಥಿಂಕ್ ಟಾಕ್ಸ್ ಬಂತು ನಿಜವಾಗ್ಲೂ ಅದೇ ನನಗೆ ಕೇಳಿ ಡೈರೆಕ್ಟ್ ಫೋನ್ ಮಾಡಿದ್ರೆ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದ್ರೆ ನಾನು ಹೆತ್ತಿರೋ ಮಗು ನಂದಲ್ಲ ಅಂತ ಯಾರೋ ಬಂದು ಹೇಳಿದಾಗ ಸೊ ಎಷ್ಟು ತುಂಬ ಬೇಜಾರಾಗಿ ಅದು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ ಗೊತ್ತು ನಮಗೆ ಅವ್ರು ಇಂಚ್ ಇಂಚು ಎಷ್ಟು ವರ್ಕ್ ಮಾಡಿದ್ದಾರೆ ಆ ಸ್ಕ್ರಿಪ್ಟ್ ಮೇಲೆ ಶಾರ್ಟ್ಸ್ಗೆ ಎವ್ರಿಥಿಂಗ್ ಬಟ್ ಐ ಡೋಂಟ್ ನೋ ಕಾಂಟ್ರವರ್ಸಿ ಒಂದು ಸೇರಿಕೊಂಡ್ರೆ ಸಾಕಷ್ಟು ಕಾಂಟ್ರವರ್ಸಿಗಳು ಹಂಗೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಯಾವಾಗ ಫೈನಲ್ ಬಂದ್ಬಿಟ್ಟು ಡೈರೆಕ್ಟ್ರೇ ಡೈರೆಕ್ಷನ್ ಮಾಡಿದ ಅಲ್ಲ ಇದು ಬೇರೆಯವ್ರು ಮಾಡಿದ್ದು ಅಂತ ಬಂದಾಗ ಅದಕ್ಕೆ ಫಸ್ಟ್ ಕಾಲ್ ಮಾಡಿದೆ ಸರ್ ಅದೆಲ್ಲ ತಲೆ ಕಟ್ಸ್ಕೊಂಡು ಆಗ್ತಾ ಇದೆ ದೇನೋ ಒಂಥರಲ್ಲ ನೆಗೆಟಿವ್ ನೆಗೆಟಿವ್ ಇಸ್ ಬಿಟ್ಟು ಪಾಸಿಟಿವ್ ಅಂತ ಹಂಗೆ ಪಾಸಿಟಿವ್ ಆಗ್ತಾ ಇದೆ ನಥಿಂಗ್ ಟು ವರಿ ಡೈರೆಕ್ಟ್ರೆ ಸೊ 100% 200% ಅವರೇ ಡೈರೆಕ್ಟ್ ಮಾಡಿರೋದು ಸೊ ನಮಗೆ ಗೊತ್ತು ಯಾರು ಆಕ್ಷನ್ ಕಟ್ ಹೇಳಿದ್ದಾರೆ ಅಂತ ಸೊ ನಮ್ಮ ಕಲಾವಿದರು ಗೊತ್ತಿರೋರು ನಿರ್ಮಾಪಕರು ಗೊತ್ತು ಬಟ್ ಎಲ್ಲೋ ಒಂದು ಸಣ್ಣ ಪುಟ್ಟ ನ್ಯೂಸ್ಗಳನ್ನು ಹೊರಗಡೆ ಹೋಗುತ್ತೆ ಅನ್ನೋದು ತುಂಬ ಬೇಜಾರಿನ ವಿಷಯ ಬಟ್ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಶಂಕರ್ ಸರ್ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು